ನಮಸ್ಕಾರ ವೀಕ್ಷಕರೆ, ನಾನು ಎಂ ಮಹದೇವಸ್ವಾಮಿ. ನಂಜನಗೂಡು ನಗರಸಭಾ ಕಾರ್ಯಾಲಯದಲ್ಲಿ ಚುನಾಯಿತ ಪ್ರತಿನಿಧಿಗಳಿಂದಲೇ ದಿಢೀರ್ ಪ್ರತಿಭಟನೆ ಮತ್ತು ಧರಣಿ. ಕಾರಣವಿಷ್ಟೇ, 24/7 ಮಾದರಿಯಲ್ಲಿ ಹಳೆ ಪಟ್ಟಣಗಳಿಗೆ ಪ್ರಸಿದ್ಧಿಯಾಗಿರತಕ್ಕಂಥ ನಂಜನಗೂಡು ಹಳೆ ಪಟ್ಟಣಗಳಿಗೆ 24/7 ನೀರು ಒದಗಿಸದೇ ಇರುವಂತಹ ನಗರಸಭೆಯ ಅಧಿಕಾರಿಗಳಾಗಬಹುದು, ಅಧ್ಯಕ್ಷರಾಗಬಹುದು ತೀವ್ರತರವಾಗಿ ನಮಗೆ ಆಶ್ವಾಸನೆ ನೀಡದಿದ್ದಲ್ಲಿ ಉನ್ನತ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಧರಣಿ ನಡೆಸಲಾಗುವುದು ಎಂಬುದಾಗಿ ನಗರಸಭಾ ಸದಸ್ಯರಾದ ಗಾಯತ್ರಿ ಮೋಹನ್ ಮತ್ತು ಖಾಲಿದ್ ಅಹಮದ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮತ್ತು ಧರಣಿಯನ್ನು ನಡೆಸಲಾಯಿತು. ಕೆಲಸ ಮಾಡದೆ ನಾಟಕ ಮಾಡುತ್ತಿರುವ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಈಗ ನಮ್ಮ ಆಫೀಸರ್ ಅವರು ತಾವು ಒಂದು ನಿಮಿಷ ಸರ್ ಈಗ ಏನಂತ ಮಾತಾಡಬೇಕು? ತಾವು ಕೂತಿದ್ರೆ ಏನಂತ ಮಾತಾಡೋ ಚೇಂಬರ್ ಅವ್ನಿಗೆ ಏನಂತ ಅಂದ್ರೆ ಮಾತಾಡಿದ್ರಿ ಏನಂತ ಬೋಧ ಅವ್ನಿಗೆ? ನಾವು ಭಯ ಮಾತಾಡ ನಾವಿಲ್ಲಿ ಕೂತಿರೋ ಉದ್ದೇಶ ಏನು ಸರ್ ಹೇಳಿ? ನಾನು ಭಯ ಮಾತಾ ಹೇಳಿ ಅಧ್ಯಕ್ಷ ಹೇಳಿದಿರಿ ಅಥವಾ ಇನ್ನೊಂದು ಕರ್ದ ಹೇಳಿದ್ರಿ, ನಿಮ್ ಕೈಲಿ ಆಯ್ತಿಲ್ಲ ಅಲ್ವಾ? ನೋಡಿ, ನಮ್ನ ನೀವು ಮಾತ್ ಕೇಳ್ತಿಲ್ಲ ಅಲ್ವಾ ಅವರು? ನಡೀರಿ, ಈಗ ಅಲ್ಲೇ ಕುತ್ಕೊಳ್ಳೋದು ನಡ್ರಿ. ನಮ್ ಕೈಲಿ ನಿಮ್ ಮಾತ್ ಕೇಳಿಲ್ಲ ಕಣಪ್ಪ, ನನ್ ಸದಸ್ಯರು ಕೇಳ್ತಾವ್ರೆ, ನೀವು ಉತ್ತರ ಕೊಡು ಅಂತ ನಡ್ರಿ, ಕುರ್ಸ್ಕೊಳ್ಳಿ. ಹಿಂದೆ ಯಾರಿದ್ರು ಅವರು, ಹಿಂದೆ ಯಾರು ಶಾಸಕರಾಗಿದ್ರು ಆ ಶಾಸಕರು ತಂದು ಹಾಕಿದ್ರು, ಅದನ್ನ ಸಾಲ ಮಾಡಿದ್ದೆ ಅವರು. ಈಗ ನಮ್ ಶಾಸಕರು ಬಂದು 63 ಲಕ್ಷ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವತ್ತು ಮಾಡಿದ್ರು. ನಿಜ ಸತ್ಯತನ ಹೇಳಬೇಕು, ಒಟ್ಟು ಇವತ್ತು ಹೇಳ್ಬಿಡಕ್ ಆಯ್ತದ? ನಿಜ ಸತ್ಯತನ ಹೇಳಬೇಕು. ನೀವ್ ಮಾಡ ನೀವ್ ಅವತ್ತು ಒಂದ್ ನಿಮಿಷ ಕಲಿದಾರೆ ಕಲಿದಾರೆ ಶಾಸಕರು ಬಂದು ಇಂಜಿನಿಯರ್ಗಳು ಅವತ್ತು ಇಲ್ಲಿದ್ದ ಜನಪ್ರತಿನಿಧಿಗಳು ಮಾಡಿದ ತಪ್ಪನ ಇವತ್ತು ನಮ್ಮ ಮೇಲೆ ಹೊರಸ್ಬೇಕಂತಾರೆ. ನಾವೇ ಒಪ್ಕೊಳ್ಳೋ ಅದನ್ನ, ನಾವು ಮಾಡ್ತಿದ್ದೀವಿ. ವಾಯ್ದ ನಮ್ ಶಾಸಕರು ಬಂದು ಮಾಡಿ ಕೆಲಸ ಮಾಡೋದಕ್ಕೆ ಅವತ್ತು ಇವರು ತಾರ ಅವತ್ತು ರೋಡ್ ಆಗಿ ಅವತ್ತು ಪೈಪ್ ಲೈನ್ ಆಗಿದೆ, ಒಳಗಡೆ ಹೊಸ ಪೈಪ್ ಲೈನ್ ಮಾಡ್ಬೇಕು ಅಂತ ದುಡ್ಡು ಹಾಕೋಣ. ಅವತ್ತೇ ಪೈಪ್ ಲೈನ್ ಮಾಡ್ಬಿಟ್ಟು ದುಡ್ಡು ಕಾಂಕ್ರೀಟ್ ರಸ್ತೆ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲ್ಲ. ಮಾತ್ಪೂರ್ತಿ ಕೇಳ್ಕೊಳ್ಳಿ. ಜುಲೈ 2020 ನಮ್ಗೆ ಕಾಮಗಾರಿ ಸ್ಟಾರ್ಟ್ ಆಯ್ತು. ಟೆಂಡರ್ ಆಗಿ 3 ತಿಂಗಳ ಅವಧಿ ಟೆಂಡರ್ ಮುಗಿಸ್ಬೇಕು ಅಂತ ಇತ್ತು. ಟೆಂಡರ್ ಆಗಿ ಇವತ್ತಿಗೆ 9 ವರ್ಷ ಏನಿದೆ. ಹಿಂದುಳಿದ ವರ್ಗಗಳು ಹೆಚ್ಚಾಗಿ ಬಡವರು ವಾಸ ಮಾಡುವಂತ ಹಳೆ ಪಟ್ಟಣ ಇವತ್ತಿನವರೆಗೂ 24/7 ಮತ್ತೆ UGD ಸಮಸ್ಯೆಯಿಂದ ತುಂಬಾ ಬರಳ್ತಾ ಇದೆ. ನೀರು ಬಂದ್ರೆ ತುಂಬಿಕೊಳ್ಳೋ ಅಂತದ್ದು ಹಳೆ ಪಟ್ಟಣದ ಒಂದು ಭಾಗ, ಮತ್ತೆ ತುಂಬಾ ಕಷ್ಟ. ಶೌಚಾಲಯ ಇಲ್ಲವೇ ಇಲ್ಲ ಈ ಭಾಗಗಳಲ್ಲಿ, ಮತ್ತೆ ತುಂಬಾ ಚಿಕ್ಕ ಚಿಕ್ಕಂತ ಜಾಗ ಇರೋದ್ರಿಂದ ಅವ್ರಿಗೆ ಶೌಚಾಲಯ ಮಾಡ್ಕೊಳ್ಳೋಕು ಅವಕಾಶ ಇಲ್ದಿರೋಂತ ಈ ಜಾಗ. ಈಗ ನಮ್ಗೆ 24/7 2007 ಜೈಕುಮಾರ್ ಅವರು ಉದ್ಘಾಟನೆ ಮಾಡಿದ್ರು. ಇವತ್ತಿನವರೆಗೂ ಯಾರೆಲ್ಲ ಬಂದ್ರು, ಆದ್ರೆ ನಮ್ಗೆ ಇವತ್ತಿನವರೆಗೂ ಹಳೆ ಪಟ್ಟಣದಲ್ಲಿ ವಾಸ ಮಾಡುವಂತ ಜನರಿಗೆ ನೀರಿನ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ. ಈಗಾಗಲೇ ನಾವು ಹಲವಾರು ಬಾರಿ ಮನವಿಗಳನ್ನ ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಅಧ್ಯಕ್ಷರಿಗೆ ಎಷ್ಟು ಬಾರಿ ಕೂತು ಚರ್ಚೆ ಮಾಡಿದ್ದೀವಿ, ಎಷ್ಟು ಮನವಿಯನ್ನ ಕೊಟ್ಟಿದ್ದೀವಿ, ಆದ್ರೆ ಅದೊಂದು ಸಾಧ್ಯನೇ ಆಗ್ಲಿಲ್ಲ. ಮತ್ತೆ ನಮ್ಗೆ ಶೌಚಾಲಯಗಳು ನಮ್ಮ ಏರಿಯಾಗಳಲ್ಲಿ ಇಲ್ಲ. ಅಲ್ಲಿ UGD ಒಂದು ಪ್ರಾಜೆಕ್ಟ್ ಬಂದಿದ್ದೆ, UGD ಸಮಸ್ಯೆ ಇಲ್ಲದೆ ಇರೋದ್ರಿಂದ ನಾವು ತುಂಬಾ ಸಮಸ್ಯೆ ಇರೋದ್ರಿಂದ ನಮ್ಗೆ UGD ಒಂದು ಸೌಲಭ್ಯನೂ ಕೊಡ್ತಾ ಇಲ್ಲ. ಅದನ್ನ ನಾವು ವಿರೋಧ ಮಾಡ್ಕೊಂಡು ಯಾಕೆ ನೀವು ಕೊಟ್ಟಿಲ್ಲ ಅಂತ ನಾವು ಈಗಾಗಲೇ ಅಧಿಕಾರಿಗಳಲ್ಲಿ ಕೇಳಿದ್ವಿ, ಮತ್ತೆ ಅಧ್ಯಕ್ಷರನ್ನ ಕೇಳಿದ್ವಿ, ಇವತ್ತವರೆಗೂ ಆಗ್ತಾ ಇಲ್ಲ. ಅದರಿಂದ ಅದನ್ನ ಪ್ರತಿಭಟಿಸಿ ನಾವು ಇವತ್ತು ಧರಣಿಯನ್ನ ಕೂತಿದ್ವಿ. ನಿಮ್ಮ ಹೆಸರು? ನಾನು ಗಾಯತ್ರಿ ಮೋಹನ್ ಅಂತ 6ನೇ ವಾರ್ಡಿನ ಸದಸ್ಯರು. 24/7 ನಮಗೆ ಕಾಮಗಾರಿ ಸ್ಟಾರ್ಟ್ ಆಗಿ ದೇವಸ್ಥಾನದ ಸುತ್ತ ರಥದ ಬೀದಿಲಿ ರಸ್ತೆ ಮಾಡೋದ್ರಿಂದ ಅಲ್ಲಿಗೆ ಪೈಪ್ ಎಲ್ಲ ತೆಗೆದ್ರು. ಅದಾದ ನಂತರ ಪೈಪ್ ಹಾಕ್ಕೊಡ್ತೀವಿ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಒಪ್ಕೊಂಡು ಟೆಂಡರ್ ಆಗಿ 1 ವರ್ಷ ಆಗಿದೆ. 3 ತಿಂಗಳವ್ರ ಅವಧಿ ಇದೆ. 3 ತಿಂಗಳಾದ್ಮೇಲೆ ತಿರುಗಿ 9 ತಿಂಗಳು ತಿರುಗಿ ಅದ್ರ ಮೇಲೆ ಜಾಸ್ತಿ ಆಗಿದೆ. ಇನ್ನೂವರೆಗೆ ನಮಗೆ ಯಾವುದೇ ಥರದ ನೀರಿನ ನಮಗೆ ಸಮಸ್ಯೆನ ಬಗೆಹರಿಸೋಕ್ಕಾಗಲಿಲ್ಲ ಯಾವ ಅಧಿಕಾರಿಗಳಿವೆ.
ನಾವು ಹಲವಾರು ಬಾರಿ ಅಧ್ಯಕ್ಷರಿಗೆ ಹೇಳಿದ್ವು, ಮತ್ತು ನಮ್ಮ ಪೌರಾಯುಕ್ತರಿಗೆ ಹೇಳಿದ್ವು. ಇವತ್ತು ನಾಳೆ ಅಂತ ನಮಗೆ ಇನ್ನೂವರೆಗೆ ನೀರಿನ ಸಮಸ್ಯೆ ಅಂತೂ ಬಗೆಹರಿಲಿಲ್ಲ. ಹಾಗಾಗಿ ಈಗ ನಮಗೆ ಈಗ ಅಧ್ಯಕ್ಷರು ಬಂದು ನಮಗೆ ಆ ಪಿ ಡಬ್ಲ್ಯೂ ಅದಕ್ಕೆ ಸಂಬಂಧಪಟ್ಟವ್ರನ್ನ ಕರೆದು ನಮಗೆ ಈಗ ನಮಗೆ ದಯವಿಟ್ಟು ಕೆಲಸ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾವು ಈ ಪ್ರತಿಭಟನೆ ಹಮ್ಮಿಕೊಂಡು ನಾವು ಕೂತಿದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಕಾಳಿದಾಮದ್ ಅಂತ, ವಾರ್ಡ್ ನಂಬರ್ 3, ಒಕ್ಕಲಗಿರಿ, ಮಂಜುನಾಥ. ಇದಾಗಿತ್ತು ಈ ದಿನದ ಸುದ್ದಿ. ನಿರಂತರ ಮನರಂಜನೆಗಾಗಿ ಸದಾ ವೀಕ್ಷಿಸಿ. ನಮಸ್ಕಾರ.